ಯಾರು ಇರ್ತಾರೆ ಕವಿತಾ? ಯಾರು ಇರಲ್ಲ. ಪಾಪ ಒಂಟಿಯಾಗಿ ಅದೆಲ್ಲಿ ಕೊರಗ್ತಾ ಇದ್ದಾನೋ ಏನೋ, ನೆನ್ಸ್ಕೊಂಡ್ರೆ ತುಂಬಾ ಸಂಕಟ ಆಗುತ್ತೆ. ಯೋಚನೆ ಮಾಡಬೇಡಿ ಅಕ್ಕ, ಯಾವಾಗ ಯಾವಾಗ ಏನೇನಾಗಬೇಕೋ ಅದಾಗೆ ಆಗತ್ತೆ. ಆಗಿಲ್ಲ ಅಂತ ನನ್ನ ಡಬ್ಬ ಅಂತೀಯಾ? ಬೈತಾನೆ ಇರ್ತೀರಾ, ಬೈಕೊಂಡ್ ಬೈಕೊಂಡೆ ಪಾಠ ಮಾಡ್ತೀರಾ, ನಂಗೆ ಏನು ಅರ್ಥ ಆಗಲ್ಲ. ನಿನ್ ಗಮನ ಇಟ್ಟು ಓದಿದ್ರೆ ಸಾಕು, ಎಲ್ಲ ಅರ್ಥ ಆಗತ್ತೆ. ಆದ್ರೆ ನಿನ್ ಗಮನ ಇಟ್ಟು ಓದೋದೇ ಇಲ್ಲ, ಬರೀತಾ ಇರ್ತೀಯ, ಇನ್ನೆಲ್ಲ ನೋಡ್ತೀಯ, ಓದ್ತಾ ಇರ್ತೀಯ, ಟೈಮ್ ನೋಡ್ತೀಯ, ಇನ್ನೆಲ್ಲ ತಲೆ ಒಳಗೆ ಹೋಗುತ್ತೆ. ನಾನು ಬರ್ತೀನಿ ಕಣೆ. ಅಮ್ಮ ಏನಿದು ಡ್ರಾಮಾ? ನೀನ್ ಯಾಕೆ ಇವಳ ಜೊತೆ ಆಟೋಲಿ ಹೋಗ್ಬೇಕು? ಆಮೇಲೆ ಕಣ್ಣಲ್ಲಿ ಧೂಳು ಬಿತ್ತು ಅಂತೀಯ, ಅಳ್ತೀಯ, ನನಗ್ ಟೆನ್ಷನ್ ಆಗುತ್ತೆ. ಇಲ್ಲ ಕಣೋ, ಏನೋ ಮಾತಾಡ್ಬೇಕು ನಾನು ಅವಳ ಹತ್ರ. ನನಗ್ ನಿಮ್ ಮಗ ಹೇಳ್ಕೊಳ್ಳೋದು ಚೂರು ಅರ್ಥ ಆಗಲ್ಲ. ಅದೇ ನಾನು ಹೇಳೋದ್ ಕೇಳಿಸ್ಕೊಂಡ್ರ ಹೇಳು ರಾಶಿ. ನೋಡಿ ಅತ್ತೆ, ನಾನ್ ನಿಮಗ್ ಕೈ ಮುಗಿತೀನಿ, ನನಗ್ ಮಾತ್ರ ನಿಮ್ ಮಗ ಹೇಳ್ಕೊಡೋದು ತಲೆ ಬುಡಾನು ಅರ್ಥ ಆಗಲ್ಲ. ರೋಮಿಯೋ ಅಂತೆ, ಜೂಲಿಯಟ್ ಅಂತೆ, ಅವರೇನೋ ಪ್ರೀತಿಸಿದ್ರಂತೆ, ಸತ್ತೋದ್ರಂತೆ. ನನ್ ರೂಮಗೆ ಯಾರು ಬಂದ್ರು? ಈ ಫೋಟೋನ ಯಾರು ತೆಗೆದ್ರು? ಏನಾಯ್ತು? ನಾನೇನಾದ್ರೂ ಜಾಸ್ತಿ ಮಾತಾಡಿ ಅತ್ತೆ ತಲೆ ತಿನ್ನ ಇಲ್ವಲ್ಲ? ದಿನ ಮಾತಾಡೋದಕ್ಕಿಂತ ಕಮ್ಮಿನೇ ಮಾತಾಡಿದ್ದೀನಿ. ನಿಮ್ ಬಗ್ಗೆ ನೀವು ಟಾರ್ಚರ್ ಕೊಡ್ತೀರಾ ಅಂತ ಹೇಳ್ದೆ. ಕೋಪ ಬರ್ತಿ ಅಮ್ಮಂಗೆ? ಈ ಸಲ ಅವ್ರು ಏನಾದ್ರೂ ನನ್ ಜೊತೆ ಮಾತು ಬಿಟ್ರೆ. ಅಮ್ಮರೇ ಅಲ್ಲೇ ಇದೆಯಲ್ಲ, ನೀವ್ಯಾಕೆ ಇಷ್ಟೊಂದು ಯಾಕೋ ಅದೆಲ್ಲ? ಇನ್ನೊಂದ್ಸಲ ನನ್ ರೂಮ್ ಕಾಲಿಟ್ರೆ ನೋಡು, ಸುಮ್ಮನೆ ಇರಲ್ಲ ನಾನು. ಹೋಗ ಹೋಗ. ಗೋವಿಂದ ನೋಡ್ಕೊಂಡು ಓಡಾಡಕ್ಕಾಗಲ್ವಾ? ನಾನೇನ್ ಮಾಡ್ಲಿ, ಅಮ್ಮವ್ರು ಸುಮ್ ಸುಮ್ನೆ ತಲೆ ಕೆಡಿಸ್ತವ್ರೆ ಬೆಳಬೆಳಗ್ಗೆನೆ. ತಲೆ ಕೆಡಿಸ್ತಿದಾರ? ನೀನ್ ಮಾಡ್ದೆ ಅಂತದ್ದು? ನಾನೇನು ಮಾಡಿಲ್ಲ, ಸುಮ್ನೆ ಕರೆದ್ಬಿಟ್ಟು ಬೈತವ್ರೆ. ತಪ್ಪು ಮಾಡ್ದೆ ಬೈಸ್ಕೊಳ್ಳೋದು ಅಂತಂದ್ರೆ ಎಷ್ಟ್ ಬೇಜಾರಾಗುತ್ತೆ ಗೊತ್ತಾ? ದೊಡ್ಡಮ್ಮ ಹಾಗೆಲ್ಲ ತಪ್ಪು ಮಾಡ್ದೆ ಸುಮ್ ಸುಮ್ನೆ ಬೈಯೋರೆ ಅಲ್ಲ, ನೀ ಏನೋ ಮಾಡಿರ್ತಿ ಅದಕ್ಕೆ ಬೈದಿರ್ತಾರೆ. ನಾ ಏನು ಮಾಡಿಲ್ಲ. ಸುಮ್ ಸುಮ್ನೆ ಬೈಯಕ್ಕೆ ಚಾನ್ಸೇ ಇಲ್ಲ, ನೆನ್ಪ್ ಮಾಡ್ಕೋ ನೀ ಏನ್ ಮಾಡಿರ್ತಿ ಅಂತ. ವಾರ್ಡ್ರೋಬ್ ಕ್ಲೋಸ್ ಆಗಿದೆಯಲ್ಲ, ಮತ್ತೆ ಫೋಟೋ ಹೇಗೆ ಆಚೆ ಬಂತು?
ನಾನ್ ಕೊಡಲ್ಲ, ಸುಮ್ನೆ ಹೋಗ್ತಾ ಇರಿ. ವದೆ ತಿಂತೀಯ, ನನಗೆ ಕೋಪ ಬಂದ್ರೆ ಖಂಡಿತ ಹೊಡೆದ್ಬಿಡ್ತೀನಿ. ಏನ್ರಿ ಹೊಡಿತೀರಾ? ಹೆಣ್ಮಕ್ಳ ಮೇಲೆ ಹೊಡಿತೀನಿ ಅಂತೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಏನು ನೀನು ಹೆಣ್ಣು ಹುಡುಗಿನ ಯಾವನ್ ಹೇಳ್ದ ಆಗಂತ? ಗಂಡ್ ಬೀರಿ ನೀನು, ಯಾವಾಗ ನೋಡಿದ್ರೆ ರಿಟೇಕ್ ಮಾಡ್ತಾ ಇದ್ದೀಯ. ಕೊಡೋದನ್ನ? ಇಲ್ಲ ನಾನ್ ಕೊಡಲ್ಲ. ಕೊಡ್ತೀಯೋ ಇಲ್ವೋ ನೋಡಿದ್ಯಾ? ಇದೇಗ್ ಸಾಧ್ಯ? ಎರಡು ಫೋಟೋ ಇದೆ, ಇಷ್ಟು ವರ್ಷ ನನ್ನ ಹತ್ರ ಇದ್ದಿದ್ದು ಒಂದೇ ಫೋಟೋ, ಇನ್ನೊಂದು ಫೋಟೋ ಬಾಬು ಹತ್ರ ಇತ್ತು. ಅಂದ್ರೆ ಇದು ಬಾಬು ಹತ್ರ ಇದ್ದಿದ್ ಫೋಟೋನ? ಹೊಡ್ಕೊಂಡು ಹೋಗ್ತಿದ್ದಾರೆ. ಅದೇ ಆಫೀಸಿಂದ ಮನೆಗ್ ಬಂದಾಗಿಂದ ಹಿಂಗೆ ಆಡ್ತಾವ್ರೆ. ಅವಾಗ ನೋಡಿದ್ರೆ ನಂಗೆ ಸುಮ್ ಸುಮ್ನೆ ಬೈದ್ರು, ಇವಾಗ ನನಗ್ ಡಿಕ್ಕಿ ಹೊಡೆದು ನಿಮಗ್ ಡಿಕ್ಕಿ ಹೊಡೆದು ಯಾಕೆ ಹಿಂಗ ಆಡ್ತಾ ಇದಾರೆ? ಕೇಳ್ತೀನಿ. ಪರ್ವಾಗಿಲ್ಲ ಪರ್ವಾಗಿಲ್ಲ, ನಾನೇನು ನೋಡ್ಲಿಲ್ಲ. ರಾಶಿ, ದೊಡ್ಡಮ್ಮ ಕರೀತಿದ್ದಾರೆ, ನೀ ಅರ್ಜೆಂಟ್ ಆಗಿ ಹೋಗ್ಬೇಕಂತೆ. ಸರಿ, ನಾನ್ ಬರೋವರೆಗೂ ನೀವು ಕಾಯ್ಬೇಕು, ಅಲ್ಲಿವರೆಗೂ ನಿಮ್ಗೇನು ಸಿಗಲ್ಲ. ಅದೇ ಇಲ್ಲಿ ಬಂದ್ ಕೂತಿದ್ದೀರಾ? ಓ, ಎಲ್ಲಾದ್ರೂ ಹೋಗ್ಬೇಕಿತ್ತ? ಮುಂಚೆನ ಹೇಳ್ಬಾರ್ದಾತ, ಇರಿ ಗಾಡಿ ಕೀ ತಗೊಂಡ್ಬರ್ತೀನಿ. ರಾಶಿ, ಒಂದ್ ನಿಮಿಷ ಕೂತ್ಕೋ. ಈ ಫೋಟೋ ನನಗೆ ಯಾಕೆ ತೋರಿಸ್ತಿದ್ದೀರಾ? ಅದು ಈಗ ಏನತ್ತೆ ಇದು? ಈ ಚಿಕ್ಕ ಫ್ಯಾಮಿಲಿ ಫೋಟೋ ನನ್ನ ಹತ್ರ ಇದ್ದಿದ್ ಒಂದೇ, ಇನ್ನೊಂದಿನ ಬಾಬು ಮನೆ ಬಿಟ್ಟು ಹೋಗುವಾಗ ತಗೊಂಡು ಹೋಗಿದ್ದ. ಮೊದ್ಲಿಂದನೂ ಬಾಬು ಈ ಫೋಟೋನ ಅವನ ಹತ್ರನೇ ಇಟ್ಕೊಂಡಿರ್ತಿದ್ದ. ಇದು ಬಾಬು ಹತ್ರ ಇದ್ದಿದ್ ಫೋಟೋ. ಬಾಬುದೇ ಇಲ್ಲಿಗೆ ಬಂದಿದೆ? ಇಲ್ಲ, ಇಲ್ಲಿ ಹೇಗ್ ಬಂತು ಈ ಫೋಟೋ? ನಿನ್ ಅಪ್ಪಿಲ್ ಸಿಕ್ತು. ಅಂದ್ರೆ ಬಾಬು ನಿನ್ ಅಪ್ಪಿ ಮೇಲೆ ಹತ್ತಿದ್ದ ಅಂತ ತಾನೆ? ಬಾಬು ನನ್ ಸುತ್ತಾನೆ ಇದ್ದಾನೆ, ಇಲ್ಲೇ ಎಲ್ಲೋ ಇದ್ದಾನೆ. ಅವನಿಗ್ ಗೊತ್ತಿದ್ರು ನನ್ನನ್ನ ನೋಡಕ್ ಬಂದಿಲ್ಲ ಅಂತಾಯ್ತು. ಬಾಬು ನಿನ್ ಅಪ್ಪಿನ ಹತ್ತಿದ್ದಾನೆ, ಫೋಟೋ ನಿಲ್ಲೇ ಬೀಳ್ಸ್ಕೊಂಡು ಹೋಗಿದ್ದಾನೆ. ರಾಶಿ ಹೇಳು, ರಾಶಿ ನೀನ್ ಅವನ್ನ ನೋಡಿದ್ಯಾ ತಾನೇ?